ನನ್ನ ಹೆಸರು ಚಿನ್ಮಯಿ. ಇವತ್ತು ನಾನು ನಿಮಗೆ ಪೌಚ್ ಮತ್ತು ಒಂದು ಸ್ಕ್ರ್ಯಾಪ್ ಬುಕ್ ಹೆಂಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ಇದಕ್ಕೆ ಬೇಕಾಗಿರೋಂಥ ಥಿಂಗ್ಸು ಕಲರ್ ಶೀಟ್ಸ್. ನೀವು ಯಾವ ಕಲರ್ ಆದರೂ ತಗೋಬೋದು, ಸ್ಕ್ವೇರ್ ಶೀಟ್ ಅಥವಾ ಎ ಫೋರ್ ಸೈಜ್ ಶೀಟ್ ಯಾವುದಾದ್ರೂ ಓಕೆ. ಆಮೇಲೆ ಒಂದು ಪೆನ್, ಗ್ಲೂ ಸ್ಟಿಕ್ ಅಥವಾ ಫೆವಿಕಾಲ್, ನಾನು ಇಲ್ಲಿ ಫೆವಿಕಾಲ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸಿಜರ್. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ಮೊದಲಿಗೆ ನೀವೊಂದು ಕಲರ್ ಯಾರಾದರೂ ತೊಗೋಬೋದು, ನಾನು ಆರೆಂಜ್ ತೊಗೋತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋಬೇಕು ನೀವು. ಅದಕ್ಕೆ ನೋಡಿ ಈ ಥರ. ಸೊ ಇವಾಗ ನೀವು ಹಿಂಗೆ ಮಚ್ಕೊಳ್ಳಿ ಟ್ರಯಾಂಗಲ್ ಶೇಪಲ್ಲಿ. ಅದಾದಮೇಲೆ ಈ ಕಡೆ ಸೈಡ್ ಇದೆ ಅಲ್ವಾ, ಈ ಕಡೆ ಸೈಡ್ ಮತ್ತು ಕರೆಕ್ಟಾಗಿ ಮಚ್ಕೋಬೇಕು ನೀವು ಸೈಡಿಗೆ. ಆಮೇಲೆ ಅದ್ರ ಮೇಲೆ ಓವರ್ ಲ್ಯಾಪ್ ಆಗಿ ಇನ್ನೊಂದು ಥರ ಮಚ್ಕೋಬೇಕು ನೋಡಿ. ಆಮೇಲೆ ಇದನ್ನು ಹಿಂಗೆ ಹಿಂಗೆ ಆ ಕಡೆದನ್ನು ಮಚ್ಕೊಂಡ್ರೆ ನಿಮಗೆ ರೆಡಿ ಆಗುತ್ತೆ ನೋಡಿ, ನಿಮ್ಮ ಪೌಚ್ ರೆಡಿ ಆಗುತ್ತೆ. ಆದರೆ ಇದೆಲ್ಲ ಹಿಂಗೆ ಬರ್ತಿದೆಯಲ್ಲ ಅಂತ ಕೇಳ್ತೀರಾ, ಯಾಕೆ ಅಂತ ಅಂದರೆ ಅದಕ್ಕೆ ನಾವು ಗ್ಲೂ ಹಾಕಬೇಕು ನೋಡಿ. ಇಲ್ಲಿ ಒನ್ ಡ್ರಾಪ್ ಗ್ಲೂ ಹಾಕಿದ್ರೂ ಪರವಾಗಿಲ್ಲ ನಿಮಗೆ. ಆ ಕಡೆ ಈ ಕಡೆನೂ ಹಾಕೊಂಬಿಡಿ ಫಸ್ಟ್, ಆಮೇಲೆ ಈ ಥರ ಅಂಟಿಸ್ಕೊಳ್ಳೋಣ. ನೆಕ್ಸ್ಟು ಈ ಕಡೆ ಅಂಟಿಸ್ಕೊಳ್ಳೋಣ ನೋಡಿ, ಈ ಥರ ಅಂಟಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ಇದಕ್ಕೂ ಒನ್ ಡ್ರಾಪ್ ಗ್ಲೂ ಸಾಕು, ಅಂಟಿಸ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಈ ಕಡೆನೂ ಅಂಟಿಸ್ಕೋಬೇಕು. ಆದ್ಮೇಲೆ ನಿಮಗೆ ಯಾವುದಾದ್ರೂ ಫ್ಲವರ್ ಅಥವಾ ಏನಾದರೂ ಮಾಡ್ಕೋಬೋದು ನೋಡಿ ಈ ಥರ. ಸೊ ಇವಾಗ ನಿಮಗೆ ಹೆಂಗೆ ಫ್ಲವರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದೊಂದು ಶೀಟ್ ನಾನು ತೊಗೊಂಡಿದ್ದೀನಿ, ನೀವು ಉದ್ದದಾದ್ರೂ ತೊಗೋಬೋದು. ನಾನು ಇದರಲ್ಲೇ ಮಾಡಿ ತೋರಿಸ್ತೀನಿ, ಬಟ್ ನೀವು ಬೇರೆ ಕಲರ್ಸು ತೊಗೊಬೋದು, ಯಾಕಂದರೆ ಕಲರ್ ಸೇಮ್ ಕಲರ್ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ. ನಾನು ಇದರಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ರೌಂಡಾಗಿ ಹಿಂಗೆ ಕಟ್ ಫಸ್ಟ್ ಡ್ರಾ ಮಾಡ್ಕೊಳ್ಳಿ. ಎಷ್ಟು ದೊಡ್ಡದು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು ನೀವು, ಡ್ರಾ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ. ಸೊ ಫುಲ್ ಕಟ್ ಮಾಡ್ಕೊಬಾರ್ದು, ಇಷ್ಟು ಉಳಿಸ್ಕೋಬೇಕಾಗುತ್ತೆ, ಇಷ್ಟು ಉಳಿಸ್ಕೋಬೇಕಾಗುತ್ತೆ. ಆಮೇಲೆ ಇದರಿಂದ ಇದನ್ನು ಕಟ್ ಮಾಡಿ ಆಮೇಲೆ ಇದನ್ನು ರೋಲ್ ಮಾಡ್ಕೊಳ್ಳಿ. ಹಿಂಗೆ ರೋಲ್ ಮಾಡ್ಕೋಬೇಕು. ನೀವು ಪೆನ್ನಿನ ಸಹಾಯದಿಂದಾದರೂ ರೋಲ್ ಮಾಡ್ಕೋಬೋದು, ಅಥವಾ ಸ್ಟಿಕ್ ಅಂದರೆ ಏನಾದರೂ ಕಡ್ಡಿ ಯಾವುದ್ರಿಂದನಾದರೂ ನೀವು ಕಟ್ ಮಾಡ್ಕೊಬೋದು. ಎಷ್ಟು ದೊಡ್ಡದಾದರೂ ಕಟ್ ಮಾಡ್ಕೊಬೋದು, ಎಷ್ಟು ದಪ್ಪದಾದರೂ ಕಟ್ ಮಾಡ್ಕೋಬೋದು ನೀವು. ಸೊ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ರೋಲ್ ಮಾಡ್ಕೋಬೇಕು. ಆಮೇಲೆ ಇಷ್ಟಕ್ಕೆ ಬಂದಾದಮೇಲೆ ಒಂಚೂರು ಲೂಸ್ ಆಗಕ್ಕೆ ಬಿಡಿ ನೋಡಿ. ಈ ಥರ ಲೂಸ್ ಆಗಕ್ಕೆ ಬಿಟ್ಟಾದಮೇಲೆ ಇಲ್ಲಿ ಗ್ಲೂ ಹಾಕಿ ಅಂಟಿಸಿ
ಹತ್ರ ಅಂಟಿಸ್ಕೋಬೇಕು. ನೋಡಿ ಈ ತರ ಅಂಟಿಸ್ಕೋಬೇಕಾಗುತ್ತೆ. ಅದನ್ನ ಇವಾಗ ನೀವು ಮಾಡಿಟ್ಕೊಂಡಿದ್ರಲ್ಲ ಎನ್ವಲ ಅದಕ್ಕೆ ಅಂಟಿಸ್ಕೊಳ್ಳಿ. ಸೊ ನೋಡಿ ತರ ಅಂಟಿಸ್ಕೋಬೇಕಾಗುತ್ತೆ ಪೌಚ್. ಆಮೇಲೆ ನೀವು ಇದಕ್ಕೆ ನಾವು ಒಂದು ಲೀಫನ್ನು ಕಟ್ ಮಾಡ್ಕೊಳ್ಳೋಣ. ಸ್ಮಾಲ್ ಅಥವಾ ಬಿಗ್ ಲೀಫ್ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೋಡಿ. ಈ ಥರ ನಾನು ಸ್ಮಾಲ್ ಲೀಫನ್ನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಈ ಥರ ನಾನು ಅಂಟಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಕಾಣಿಸುತ್ತಾ ಅಂತ ಫಸ್ಟ್ ನೋಡ್ಕೊಳ್ಳೋಣ. ನೋಡಿ ಈ ಥರ ಹೆಂಗಾದರೂ ನೀವು ಅಂಟಿಸ್ಕೋಬೋದು. ನಾನು ಹಿಂಗೆ ಅಂಟಿಸ್ಕೋತಾ ಇದ್ದೀನಿ, ಓವರ್ ಲ್ಯಾಪ್ ಥರ ಮಾಡಿ ಅಂಟಿಸ್ಕೋತೀನಿ. ಈ ಥರ ಸೊ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ಅಲ್ವಾ. ಸೊ ಫೈನಲ್ ಆಗಿ ನಿಮಗೆ ಹಿಂಗೆ ಕಾಣಿಸುತ್ತೆ ನೋಡಿ. ಒಳಗಡೆ ನೋಡೋಣ. ಒಳಗಡೆ ನೋಡೋದಾದರೆ ಒಂದು ನಿಮಿಷ ಇರಿ. ಒಳಗಡೆ ನೋಡೋದಾದರೆ ಹಿಂಗೆ ಕಾಣಿಸುತ್ತೆ ನೋಡಿ. ಆಲ್ ಓವರ್ ನೀವು ಈ ಥರ ಅಗ್ಲದಾದರೂ ಮಾಡ್ಕೋಬೋದು, ಹೆಂಗಾದರೂ ಮಾಡ್ಕೋಬೋದು ನೀವು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ನಾವು ಇವಾಗ ನೆಕ್ಸ್ಟು ಸ್ಕ್ರ್ಯಾಪ್ ಬುಕ್ ಅಂದರೆ ಮಿನಿ ಸ್ಕ್ರ್ಯಾಪ್ ಬುಕ್ಕನ್ನು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಸೊ ಇವಾಗ ನಾನು ಇದನ್ನು ಸೈಡ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಯಾವುದೇ ಸೈಜ್ ಆದರೂ ಯಾವುದೇ ಕಲರ್ ಆದರೂ ನೀವು ಈ ಥರ ಶೀಟ್ಸನ್ನು ತೊಗೊಬೇಕಾಗುತ್ತೆ. ಸ್ಕ್ವೇರ್, ರೆಕ್ಟ್ಯಾಂಗಲ್, ನಿಮ್ಮ ಇಷ್ಟವಾದ ಕಲರ್ ಗ್ರೀನ್, ಆರೆಂಜ್, ಬ್ಲೂ ಏನಾದರೂ ತೊಗೋಬೋದು. ಅದಾದಮೇಲೆ ನಿಮಗೆ ಏನು ಬೇಕಿರೋ ಬರ್ಕೋಬೋದು. ಇವಾಗ ನೀವು ಇದರೊಳಗಡೆ ನಾನು ಇದರಲ್ಲಿ ನಾನು ನಿಮಗೆ ಮಿನಿ ಅಂದರೆ ಪಂಕ್ಚುಯೇಷನ್ ಮಾರ್ಕ್ಸ್ನ ಮಾಡಿದ್ದೆ ನಾನು ನೋಡಿ. ಫುಲ್ ಸ್ಟಾಪ್, ಕ್ಯಾಪಿಟಲ್ ಲೆಟರ್ಸ್, ಆ ಥರನೇ ಹೈಫನ್ ಎಲ್ಲ ಮಾಡಿದ್ದೀನಿ. ಸೊ ಇವಾಗ ನಾನು ನಿಮಗೆ ಏನು ಮಾಡೋದು ಅಂತ ತೋರಿಸ್ತೀನಿ ಅಂದರೆ ಶೇಪ್ಸ್ ತೋರಿಸ್ತೀನಿ. ಸೊ ಫಸ್ಟ್ ಮೊದಲಿಗೆ ಶೇಪನ್ನೆಲ್ಲ ಬರ್ಕೊಂಬಿಡೋಣ. ಸೊ ಇಲ್ಲಿ ಇಲ್ಲಿ ನಾನು ಶೇಪನ್ನು ಬರೆದಿದ್ದೀನಿ ಆಲ್ರೆಡಿ ನೋಡಿ. ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್ ಮತ್ತು ಟ್ರಯಾಂಗಲ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೋಡಿ ನೆಕ್ಸ್ಟ್ ಒಂದು ಯಾವುದಾದ್ರೂ ಡಿಫ್ರೆಂಟ್ ಕಲರ್ಸ್ ತೊಗೊಬೋದು ನೀವು. ಒನ್ ಬ್ಲೂ, ಒನ್ ಎಲ್ಲೋ, ಯಾವುದಾದ್ರೂ ಸ್ಕ್ವೇರ್ಸ್ ಎಷ್ಟಾದರೂ ಕಲರ್ಸ್ ತೊಗೋಬೋದು. ನಾನಿಲ್ಲಿ ಇದಕ್ಕೆ ಶೇಪ್ಸ್ಗೆಲ್ಲ ಒಂದು ಕಲರ್ ಮತ್ತು ಫಸ್ಟ್ ಪೇಜ್ ಒಂದು ಕಲರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪೇಜ್ನ ನಾನು ಹೆಂಗೆ ಬರೀತೀನಿ ಅಂತ ನೋಡಿ. ನೋಡಿ ಇವಾಗ ನೋಡಿ ಇಲ್ಲಿ ನಾನು ಮಿನಿ ಸ್ಕ್ರ್ಯಾಪ್ ಬುಕ್ ಅಂತ ಬರೀತಾ ಇದ್ದೀನಿ. ನೀವೇನು ಬೇಕಿದ್ರೆ ಬರ್ಕೋಬೋದು. ನನ್ನ ಹೆಸರು ಬರೀತಾ ಇದ್ದೀನಿ ಇಲ್ಲಿ. ನಿಮ್ಮ ಹತ್ರ ಏನಾದರೂ ಸ್ಟೋನ್ಸ್ ಥರ ಎಲ್ಲ ಇದ್ದರೆ ನೀವು ಈ ಥರ ಅಂಟಿಸ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ನಿಮ್ಮ ನನ್ನ ಹತ್ರ ಸ್ಟೋನ್ ಇತ್ತು, ಸೊ ಅಂಟಿಸ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಬರೀ ಪ್ಲೈನಾಗಿ ಮಾಡ್ತೀನಿ ಈ ಥರ ಅಂಟಿಸ್ಕೊಳ್ಳೋಣ. ಹೆಂಗೆ ಅಂಟಿಸ್ಕೊಳ್ಳೋದು ಅಂತ ಅಂದರೆ ಫಸ್ಟು ಲಾಸ್ಟಿಂದ ಶುರು ಮಾಡೋಣ ನೋಡಿ. ಕಡೆ ಸೈಡಿಗೆ ನಿಮ್ಮ ಲೆಫ್ಟ್ ಸೈಡ್ ಈ ಥರ ಲೈನ್ ಥರ ಥಿನ್ ಲೈನಾಗಿ ಅಂಟಿಸ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ.
ನೋಡಿ ಈ ತರ ಮಾಡ್ಕೋಬೇಕು ಸೊ ಅಟ್ ಲಾಸ್ಟ್ ನಮ್ಮ ಸ್ಕ್ರಾಪ್ ಬುಕ್ ರೆಡಿ ಆಗಿದೆ ಇವಾಗ ಸೊ ಇವಾಗ ನೀವು ಏನು ಬೇಕಿದ್ರೆ ಡೆಕೋರೇಷನ್ಸ್ ಮಾಡ್ಕೊಂಬಹುದು ನಾನು ಜಸ್ಟ್ ಪ್ಲೇನ್ ಆಗಿ ಮಾಡಿದೀನಿ ನೋಡಿ ಮಿನಿ ಸ್ಕ್ರಾಪ್ ಬುಕ್ ನೋಡಿ ಇಲ್ಲಿ ಅಯ್ಯೋ ಅದು ಅಂಟಿಲ್ಲ ಅದಕ್ಕೆ ಆತರ ಆಗುತ್ತೆ 2 ನಿಮಿಷ ಬಿಟ್ರೆ ಸರಿ ಹೋಗುತ್ತೆ ನೋಡಿ ಸ್ಕ್ವೇರ್ ರೆಕ್ಟಾಂಗಲ್ ಸರ್ಕಲ್ ಮತ್ತೆ ಟ್ರಯಾಂಗಲ್ ಸೋ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪೇಪರ್ ಬಳಸಿಕೊಂಡು ಪೌಚ್ ಮತ್ತೆ ಸ್ಕ್ರಾಪ್ ಬುಕ್ ಮಾಡೋದು ಅಂತ ನೋಡಿ So bye friends.